ಮೂಡಿಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಡಿಕೆಶಿ ಆಗಮನ. ಸಭೆಗಾಗಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದರು. ಯಾಕಂದ್ರೆ ನಮ್ಮ ವೇದಿಕೆ ಡಿಸಿಪ್ಲಿನ್ ಹಾಳಾಗುತ್ತೆ. ದಯವಿಟ್ಟು ಎಲ್ಲರೂ ಎಡಭಾಗದಲ್ಲಿರೋರು ಕೂಡ, ಈ ಸರ್ಕಾರ ಕಿವಿನೂ ಇಲ್ಲ, ಈ ಸರ್ಕಾರಕ್ಕೆ ಹೃದಯನೂ ಇಲ್ಲ. ಏನು ಕಾರಣ? ಯಾರು ಬಡವ ಸಾಯ್ತಾ ಇದ್ದಾನೆ ಅಂದ್ರೆ, ನರಳುತ್ತಾ ಇದ್ದಾನೆ ಅಂತಂದ್ರೆ, ಅವ್ರಿಗೆ ಸಹಾಯ ಮಾಡಬೇಕು ಅಂತ ಏನಿಲ್ಲ. ಬರೀ ಡಿಕೆ ಶಿವಕುಮಾರ್ ಅವರ ಆಗಮನಕ್ಕೆ ಅದ್ದೂರಿ ತಯಾರಿ ನಡೆಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರು. ಸೇಬಿನ ಆರವನ್ನು ಹಾಕುವ ಮೂಲಕ ಡಿಕೆಶಿಯನ್ನು ಸ್ವಾಗತಿಸಿದ ನಯನ ಮೋಟಮ್ಮ. ರಸ್ತೆಯಲ್ಲಿ ಕಳಸ ಮೆರವಣಿಗೆ ಮಾಡುವ ಮೂಲಕ ಡಿಕೆಶಿಯನ್ನು ಸಮ್ಮೇಳನಕ್ಕೆ ಕರೆತರಲಾಯಿತು. ಏರ್ಪಡಿಸಲಾಗಿದ್ದ ಸಮ್ಮೇಳನದಲ್ಲಿ ನೆರೆದಿದ್ದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಡಿಕೆ ಶಿವಕುಮಾರ್, ಈ ಸರ್ಕಾರ ಕಿವಿನೂ ಇಲ್ಲ, ಈ ಸರ್ಕಾರಕ್ಕೆ ಹೃದಯನೂ ಇಲ್ಲ. ಏನು ಕಾರಣ? ಯಾರು ಬಡವ ಸಾಯ್ತಾ ಇದ್ದಾನೆ ಅಂದ್ರೆ, ನರಳುತ್ತಾ ಇದ್ದಾನೆ ಅಂತಂದ್ರೆ, ಅವನಿಗೆ ಸಹಾಯ ಮಾಡಬೇಕು ಅಂತ ಏನಿಲ್ಲ. ಬರೀ ತೊಂದರೆ ಕೊಡೋದು ಒಂದೇ ಇವತ್ತು ಉಳ್ಕೊಂಡಿರೋದು. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಿಮ್ಮಲ್ಲೂ ಕೂಡ ನಡೀತಾ ಇತ್ತು ಕೋವಿಡ್. ಆಗ ಮೋಟಮ್ನವ್ರಿಗೆ ಹೇಳಿದೆ, ಮೋಟಮ್ನವ್ರಿಗೂ ಕೋವಿಡ್ ಬಂದ್ಬಿಟ್ಟಿತ್ತು. ಆಗ ಮಗಳಿಗೆ ಹೇಳಿದೆ, ಫೋನ್ ಮಾಡಿ, ನಿಮ್ಮ ಅಮ್ಮಂಗೇನೋ ಹಿಂಗಾಗಿದ್ಯಮ್ಮ, ನೀನ್ಯಾರೋ ಕೆಲಸ ಮಾಡಬೇಕು ಅಂತ. ಆಗ ಕೆಲ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು, ಅವರು ಅಷ್ಟೇ ಇಷ್ಟ ಅವ್ರ ಕೈಯಲ್ಲಿ ಶಕ್ತಿ ಮೀರಿದಂತ ಸಹಾಯನ ಅವರು ಕೂಡ ಮಾಡಿದ್ರು ಆ ಕಾಲದಲ್ಲಿ ಅಂತ ಅವರು ಕೂಡ ಕೆಲವು ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ತಿಳಿಸಿದ್ರು. ಹಂಗೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವ್ರು ಏನು ಮಾಡಕ್ ಆಗ್ಲಿಲ್ಲ ಅಂತ, ಅಧಿಕಾರ ಇದ್ದಾಗ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೆ, ನಾನು ಸಿ ಟಿ ರವಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ, ಬೊಮ್ಮಾಯಿನವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಅವಧಿಯಲ್ಲಿ, ಈ 3 ವರ್ಷದ ಅವಧಿಯಲ್ಲಿ ನಿಮ್ಗೆ ಅಧಿಕಾರ ಸಿಕ್ಕಿದೆಯಲ್ಲ, ಇನ್ನು 2 ತಿಂಗಳೋ 3 ತಿಂಗಳೋ ಇರ್ತೀರಿ ಅದು ಬೇರೆ ವಿಚಾರ. ಈ ಜನರ ಬದಲಾವಣೆ ಮಾಡ್ಲಿಕ್ಕೆ ಏನಾದ್ರು ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಾ? ಅವ್ರ ಅಕೌಂಟ್ಗೆ ಏನಾದ್ರು ದುಡ್ಡು ಹೋಗಿದ್ಯಾ? ಮೂಡಿಗೆರೆ ಕ್ಷೇತ್ರದ ಕಾಂಗ್ರೆಸ್ ಮಾಜಿ ಶಾಸಕಿಯವರಾದ ಮೋಟಮ್ಮನವರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ನನಗೆ ಸಿಕ್ಕಂತ ನಮ್ಮ ಪಕ್ಷದ ಈ ರಾಜಕೀಯ ಸ್ಥಾನಮಾನದ ಅವಕಾಶದಲ್ಲಿ ಈ ತಾಲೂಕಿನ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲವೊಂದು
ಬಹಳ ಕಾಲ ಉಳಿಯುವಂತ ಕೆಲಸವನ್ನು ಮಾಡಿದ್ದೇನೆ, ತಮ್ಮ ಗಮನಕ್ಕೆ ತರ್ತೇನೆ. ಒಂದೇದಾಗಿ ಈ ಪಟ್ಟಣಕ್ಕೆ ಮತ್ತು 18 ಹಳ್ಳಿಗೆ ನಮ್ಮ ಹೇಮಾವತಿ ಹಳ್ಳದಿಂದ ನಾವು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ, ಇದು ಪಟ್ಟಣ ಪಂಚಾಯಿತಿ ಆದ್ರೆ ರೂರಲ್ ವಾಟರ್ ಸಪ್ಲೈ ಸ್ಕೀಮ್ ಅಲ್ಲಿ ಆ ಯೋಜನೆಯನ್ನ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಆಗಿದ್ದಾಗ 5 ಕೋಟಿ ಅನುದಾನದಲ್ಲಿ ಮಾಡಿದ್ದೇವೆ. ಮುಖ್ಯವಾಗಿರುವಂತ ವಿಚಾರ ಏನಂತ ಹೇಳಿದ್ರೆ, ಇವತ್ತು ಬಿಜೆಪಿ ಅವರ ಮತ್ತು ಕಾಂಗ್ರೆಸ್ನ ವಿಚಾರಧಾರೆಗಳು ಒಂದ್ ಕಡೆ ಬದುಕನ್ನ ಸುಧಾರಿಸುವಂತ, ಬದುಕಿಗೆ ಆದ್ಯತೆಯನ್ನು ಕೊಡುವಂತ ಕಾಂಗ್ರೆಸ್ನ ಕಾರ್ಯಕ್ರಮ ಒಂದ್ ಕಡೆ ಇದ್ರೆ, ಬೇಜವಾಬ್ದಾರಿತನದಿಂದ ನಡ್ಕೊಂಡು ಕೇವಲ ಭಾವನೆಗಳಿಗೆ ಆದ್ಯತೆಯನ್ನ ಕೊಡ್ತಿರುವಂತ ಬಿಜೆಪಿ ಆಡಳಿತ ಒಂದ್ ಕಡೆ ಇದೆ. ಹಾಗಾಗಿ ಇವತ್ತು ನಾವೊಂದು ನಿರ್ಣಯವನ್ನು ಮಾಡಬೇಕಾಗತ್ತೆ. ನಮಗೆ ಬದುಕೇ ಮುಖ್ಯ ಆಗತ್ತೆ, ಬದುಕಿನ ವಿಚಾರಗಳಿಗೆ ಆದ್ಯತೆಯನ್ನ ನೀಡಬೇಕಾಗತ್ತೆ. ಹಾಗಾಗಿ ನಮಗೆ ಕಾಂಗ್ರೆಸ್ ಮತ್ತೊಮ್ಮೆ ಬೇಕು ಅನ್ನುವಂತ ವಿಚಾರನ ನಾವು ಈ ಸಭೆಯ ಮುಖಾಂತರ ಸಂಕಲ್ಪವನ್ನು ಮಾಡಬೇಕಾಗತ್ತೆ. ಸಮ್ಮೇಳನದಲ್ಲಿ ಶೃಂಗೇರಿ ಶಾಸಕರಾದ ಟಿಡಿ ರಾಜೇಗೌಡ, ಕೆಪಿಸಿಸಿ ಜಿಲ್ಲಾಧ್ಯಕ್ಷರಾದ ಅಂಶುಮಂತ್, ಕೆಪಿಸಿಸಿ ಜಿಲ್ಲಾ ವಕ್ತಾರರಾದ ಎಚ್ಎಚ್ ದೇವರಾಜ್, ಮೂಡಿಗೆರೆ ಕ್ಷೇತ್ರದ ಮಾಜಿ ಶಾಸಕಿಯಾದ ಮೋಟಮ್ಮನವರು, ತಾಲೂಕು ವಕ್ತಾರರಾದ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು.